हेलो एवरीवन, वेलकम टू कैडनस यूट्यूब चैनल। ना इवत्तु वॉल स्वीप मत्ते वॉल रिवील एन अंत नोडोण। सो वॉल स्वीप मत्ते वॉल रिवील अंत एनु, सो इट इस अ टाइप ऑफ वॉल प्रोफाइल। सो वॉल अल्ली नावु आर्किटेक्चरल हेगे ड्रा माडोदु अंत नोडिद्वि। सो वॉल स्वीप मत्ते वॉल रिवील अंत हेळिद्रे वॉल मेल माडोंत डिसैन्स। सो इट इस अ पार्ट आफ् ए वॉल अंत हेळ्तीवि। सो वॉल स्वीप न सेलेक्ट माड्ता इदीनि। एंड वॉल स्वीप वर्टिकल प्लेसिंग बेका अथवा हॉरिजॉन्टल प्लेसिंग बेका अंत केळुत्ते। सो इल्ली हॉरिजॉन्टल सेलेक्शन इदे। सो हॉरिजॉन्टल मेले क्लिक माड्ता इदीनि एंड रीस्टार्ट कोट्टिदीनि। सो वॉल स्वीप अप्लाई आगिदे। एंड इन्नोंदु बेकंद्रे इदन्नु सेलेक्ट माडि रीस्टार्ट कोट्रे अप्लाई आगिरोदु काणुत्ते। ईग सपोज वर्टिकल डिसैन्स बेकु अंद्रे क्लिक माडि रीस्टार्ट एंड मत्ते क्लिक माडि। सो होरगडे क्लिक माड्रू नमगे स्वीप अप्लाई माडिद्रे गोत्तागुत्ते। सो स्वीप अंद्रे एनु? सो इट इस ए एक्सटेंडेड पोर्शन्स आफ् ए वॉल। सो ईग इदन्न प्रॉपर्टीज एनारू नावु चेंज माडबेकु अंत अंद्रे, सो पर्टिक्युलर आगि नमगे याव स्वीप इंदु चेंजस् बेकु प्रॉपर्टीज अन्नोदन्न सेलेक्ट माडि। सो आ वॉल स्वीप न अथवा वॉल इंद इन्नु नमगे एक्सटेंशन मूव माडबेकु अंत हेळिद्रे ನಾನು 3 ಇಂಚಸ್ ಕೊಡ್ತಾಯಿದ್ದೀನಿ. ಸೊ ವಾಲಿಂದ 3 ಇಂಚಸ್ ಗ್ಯಾಪ್ಗೆ ಇದು ಮೂವ್ ಆಯ್ತು ಈ ಥರ. ಸೊ ಬೇಡ ವಾಲ್ಗೆ ಅಟ್ಯಾಚ್ಡೇ ಇರಲಿ ಅಂತ ಹೇಳಿದ್ರೆ 0 ಕೊಡಿ. ಆ್ಯಂಡ್ ನೆಕ್ಸ್ಟು ಎಡಿಟ್ ಟ್ಯಾಬ್ಗೆ ಹೋಗಿ, ಎಡಿಟ್ ಟ್ಯಾಬಲ್ಲಿ ಡ್ಯೂಪ್ಲಿಕೇಟ್ ಮಾಡಿ. ಸೊ ಇಲ್ಲಿ ಪ್ರೊಫೈಲ್ ಆಪ್ಷನ್ಸ್ ಇರುತ್ತೆ. ಸೊ ಈಗ ಸ್ವೀಪು ಯಾವ ಥರ ಪ್ರೊಫೈಲಲ್ಲಿದೆ, ರೆಕ್ಟ್ಯಾಂಗ್ಯುಲರ್ ಪ್ರೊಫೈಲಲ್ಲಿದೆ ಅಂದರೆ ಅದು ಡಿಫಾಲ್ಟ್. ಸೊ ಅದು ಬೇಡ, ಅದ್ರ ಬದಲು ಬ್ರಿಕ್ 1, ಸೊ ವಾಲ್ ಸ್ವೀಪ್ ಬ್ರಿಕ್ ಸಾಲಿಡರ್ 1 ಬೇಕು ಅಂತ ಹೇಳಿದ್ರೆ, ಸೊ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತಿದ್ದೀನಿ. ಸೊ ಪ್ರೊಫೈಲ್ ಚೇಂಜ್ ಆಗಿದೆ. ಇದು ಬೇಡ ಅಂತ ಹೇಳಿದ್ರೆ ಸೊ ಸೆಲೆಕ್ಟ್ ಮಾಡಿ ಡ್ಯೂಪ್ಲಿಕೇಟ್ ಮಾಡಿಬಿಟ್ಟು ಮತ್ತೆ ಎಷ್ಟು ಟೈಪ್ಸ್ ಆಫ್ ಪ್ರೊಫೈಲ್ ಇದೆ, ಸೊ ರೆಸ್ಟ್ ಇನ್ನೂ ಒಂದು 7-8 ಟೈಪ್ಸ್ ಆಫ್ ಪ್ರೊಫೈಲ್ ಇದೆ. ಸೊ ಪ್ರೀಕಾಸ್ಟ್ 300 mm ವೈಡ್ ಅಥವಾ 350 mm ವೈಡ್ನ ಕೊಟ್ಟು ಓಕೆ ಓಕೆ. ಸೊ ಈ ಥರ ಬರುತ್ತೆ. ಆ್ಯಂಡ್ ಇದಕ್ಕೆ ಮೆಟೀರಿಯಲ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಇದನ್ನು ಆಫ್ಸೆಟ್ ನಾನು ಮೂವ್ ಮಾಡ್ಕೋತೀನಿ ಹೊರಗಡೆ ಕಂಪ್ಲೀಟ್ ಡಿಸೈನ್ ಬರಲಿ ಅನ್ನೋದಕ್ಕೆ. ಆ್ಯಂಡ್ ಮೆಟೀರಿಯಲ್ ಚೇಂಜ್ ಮಾಡೋದಕ್ಕೂ ಆಪ್ಷನ್ಸು ಅಲ್ಲೇ ಇದೆ. ಸೊ ಪ್ರೊಫೈಲ್ಗೆ ಡಿಫಾಲ್ಟು ನಮಗೆ ಡೌಟ್ ಬರ್ಬೋದು, ಡಿಫಾಲ್ಟ್ ಓನ್ಲಿ 9-10 ಟೈಪ್ಸ್ ಅಷ್ಟೇ ಇದೆ, ನಮ್ಗೆ ಬೇರೆ ಥರ ಡಿಸೈನ್ಸ್ ಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ಪ್ರೊಸೀಜರ್ ಡಿಫ್ರೆಂಟ್. ಸೊ ಈಗ ಇದಕ್ಕೆ ಮೆಟೀರಿಯಲ್ ಆ್ಯಡ್ ಮಾಡಬೇಕು ಅಂದರೆ ಒನ್ಸ್ ಡ್ಯೂಪ್ಲಿಕೇಟ್ ಮಾಡಿ, ಸೊ ಪ್ರೊಫೈಲ್ ಚೇಂಜ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಮೆಟೀರಿಯಲ್ನ ಮೆಟೀರಿಯಲ್ ಆ್ಯಂಡ್ ಫಿನಿಷಸ್ ಹತ್ರ ಮೆಟೀರಿಯಲ್ ಬೈ ಕ್ಯಾಟಗರಿ ಇದೆ, ಬಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೆಟೀರಿಯಲ್ ಕಾಲಮ್ ಓಪನ್ ಆಗುತ್ತೆ, ಡ್ಯೂಪ್ಲಿಕೇಟ್ ಮಾಡ್ತೀರಾ. ಅಸೆಟ್ ಬ್ರೌಸರ್, ಸೊ ಇಲ್ಲಿ ನನಗೆ ಯಾವ ಸ್ವೀಪ್ ಮೆಟೀರಿಯಲ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಕೊಡಿ. ಅಥವಾ ಅಪಿಯರೆನ್ಸ್ ಟ್ಯಾಬಲ್ಲಿ ಸೊ ಪರ್ಟಿಕ್ಯುಲರ್ ಕ್ಯಾಟಗರಿಯಿಂದನೇ ತೊಗೋಬೇಕು ಅಂತ ಹೇಳಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾನು ಈ ಬ್ರೌನ್ ಕಲರ್ ಕೊಟ್ಟಿದ್ದೀನಿ ಸಿರಾಮಿಕ್ಕು. ಅಪ್ಲೈ ಓಕೆ ಓಕೆ. ಸೊ ಇದು ವಾಲ್ ಸ್ವೀಪ್ ಡಿಸೈನ್. ಸೊ ವಾಲ್ ಮೇಲೆ ನಮಗೆ ಎಕ್ಸ್ಟ್ರಾ ಪೋರ್ಷನ್ಸ್ ಆ್ಯಡೆಡ್ ಆಗಿ ಸ್ಟ್ರೈಪ್ಸ್ ಥರ ಡಿಸೈನ್ ಬೇಕು ಅಂತ ಹೇಳಿದ್ರೆ ಈ ಮೆಥಡಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ನಾವು ಕಾಪಿ ಕೂಡ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿ ಕಾಪಿ. ಸೊ ನಂಬರ್ ಆಫ್ ಕಾಪೀಸ್ ಮಲ್ಟಿಪಲ್ ಆನ್ ಮಾಡಿಕೊಂಡು ಅರೆ ಅಥವಾ ಕಾಪಿಯಲ್ಲಿ ಎರಡು ಯೂಸ್ ಮಾಡ್ಕೋಬೋದು. ಸೊ ಒನ್ ಫೀಟಿಗೆ ಕಾಪಿ ಬೇಕಂದ್ರೆ, ಸೊ ಎವ್ರಿ 1 ಫೀಟಿಗೆ ನಾವು ಕಾಪಿ ಕೊಡ್ಬೋದು. ಸೊ ಮೆಷರ್ಮೆಂಟ್ ಇಲ್ಲೇ ತೋರಿಸ್ತಿರುತ್ತೆ, ಒಂದು ಸ್ವೀಪಿಂದ ಇನ್ನೊಂದು ಸ್ವೀಪಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಸೊ 10 ಇಂಚಸ್, 11 ಇಂಚಸ್, 1 ಫೀಟ್. ಸೊ ನಾವು ಈಗ ಇದನ್ನು 3D ವ್ಯೂಲ್ ಚೆಕ್ ಮಾಡೋಣ, ಈ ಥರ ಬಂದಿರುತ್ತೆ. ಸೊ ನೆಕ್ಸ್ಟ್ ಬಂದು ವಾಲ್ ರಿವೀಲ್. ಸೊ ವಾಲ್ ರಿವೀಲನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.